ಪ್ರತಿಯೊಬ್ಬರಿಗೂ ಶಲೋಮ್. ನಾನು ನಿಮ್ಮ ಪ್ರೀತಿ ಎನ್ ಸುನಿಲ್, ನಮ್ಮ ಜೊತೆ ಕ್ಯಾಮ್ರಾಮನ್ ಇದ್ದಿದ್ದ ಕೆ ಆರ್ ಜೋಶ್ವಾ. ಈ ದಿನ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ನಮ್ಮ ಬೀದರ್ ಪಟ್ಟಣದಿಂದ ನಾವು ಮೆದಕ್ ಡಿಸ್ಟ್ರಿಕ್ಟಲ್ಲಿ ಇರುವಂತಹ ಕ್ರಿಸ್ತರ ಒಂದು ದೊಡ್ಡ ಸಭೆಯನ್ನು ನೋಡುವುದಕ್ಕೆ ಇಷ್ಟಪಡ್ತಿದ್ದೀವಿ. ಗೆಟ್ ರೆಡಿ, ಹೋಗಿ ನೋಡುವಂತೆ ಬನ್ನಿ ಅಂತ. ಬೀದರ್ನಿಂದ ಬರ್ಬೇಕಂದ್ರೆ 110 ಕಿಲೋಮೀಟರ್ ಆಗ್ತದೆ, ನಾವು ಹೈದರಾಬಾದ್ ನಿಂದ ಬರ್ಬೇಕಂದ್ರೆ 96 ಕಿಲೋಮೀಟರ್ ಆಗ್ತದೆ. ಹಾಗಾದ್ರೆ ನಾವು ಇಲ್ಲಿ ಬಂದು ತಲುಪಿದ್ದೇವೆ ಇವಾಗ. ಹಾಗಾದ್ರೆ ಒಳಗಡೆ ಏನಿದೆ ಸರ್, ತೋರಿಸೋಕೆ ಇಷ್ಟಪಡ್ತೇನೆ ನಾನು. ತಾವು ಕೂಡ ನಮ್ಮ ಬೀದರ್ನಿಂದ ಹಾಗೂ ನಮ್ಮ ಹೈದರಾಬಾದ್ನಿಂದ ಬಹಳಷ್ಟು ಜನರು ಇಲ್ಲಿಗೆ ಬರ್ತಾರೆ. ತಮಗೂ ಕೂಡ ಯಾವಾಗಲೂ ಸಮಯ ಸಿಗ್ತಾರೆ, ದಯವಿಟ್ಟು ಮೆದಕ್ ಡಿಸ್ಟ್ರಿಕ್ಟಲ್ಲಿ ಇರುವಂಥ ಈ ಸಭೆಗೆ ಬನ್ನಿ. ಹಾಗೂ ಯಾವ ರೀತಿ ಇದೆ ಎಂಬ ನೀವು ತಾನ ಕಣ್ಣಾರೆ ನೀವು ನೋಡಬೇಕಂತ ಹೇಳಿ. ಹಾಗಾದ್ರೆ ಮುಂದೆ ಹೋಗೋಣಂತೆ. ಕ್ರಿಸ್ಮಸ್ ಸೀಸನ್ದಲ್ಲಿ ನೀವು ಬಂದರೆ ಜಾತ್ರೆ ಯಾವ ರೀತಿ ನಡೀತಾ ಆ ರೀತಿಯಾಗಿ ನಡೀತದೆ. ನನ್ನ ಹಿಂದೆ ಇರುವಂತಹ ಈ ಸುಂದರವಾದ ಆಲಯಕ್ಕೆ ನಾವು ಹೋಗಿ ನೋಡುವಂತೆ. ಇದು ಯಾವಾಗ ನಿರ್ಮಾಣ ಪಟ್ಟಿದಂದ್ರೆ December 25, 1924 ಈ ಸಭೆಯನ್ನು ಆರಂಭ ಮಾಡಿದೆ. ಸಭೆಯನ್ನು ಕಟ್ಟಿದಂತ ವ್ಯಕ್ತಿ ಚಾರ್ಲ್ಸ್ ವಕ್ತೂತವಾದ ಸಭೆಯನ್ನು ಕಟ್ಟಿದ್ದೇನೆ. ಈ ಸುಂದರವಾದ ಸಭೆಯನ್ನು ನಾವಿವಾಗ ಹೋಗಿ ನೋಡುವಂತೆ. ಸಭೆಯನ್ನು 1947 CSI ಎಂಬ ಸಭೆಗೆ ಸೇರಲ್ಪಟ್ಟಿತ್ತು. ಹಾಗಾದ್ರೆ ಎದುರುಗಡೆ ಏನೇನಿದೆ ನೋಡೋಣ. ತೆಲಂಗಾಣದಲ್ಲಿ ಇರುವಂತ ಅತಿ ದೊಡ್ಡವಾದ ಸಭೆ ಇದು ಆಗಿದೆ. ಸುಮಾರು 1,000 ಎಕರೆದಲ್ಲಿ ಈ ಭೂಮಿಯಾಗಿದೆ. ಈ ಭೂಮಿಯಲ್ಲಿ ಸುಮಾರು 1914 ಆರಂಭ ಮಾಡಿದ್ದು ಕಟ್ಟಡಕ್ಕೋಸ್ಕರ. ಈ ಕಟ್ಟಡ ಶುರು ಮಾಡೋಕ್ಕಿಂತ 10 ವರ್ಷವನ್ನು ಈ ಸಭೆಯನ್ನು ಕಟ್ಟುವುದಕ್ಕೆ ಸುಮಾರು 10 ವರ್ಷ ಸಮಯವನ್ನು ತೊಗೆದಿದ್ದು ಈ ಸುಂದರವಾದವನ್ನು ನಾವು ನೋಡ್ತಾ ಇದ್ದೇವೆ. ಇವಾಗ 1914 ಆರಂಭ ಮಾಡಿದ್ದು ಸುಮಾರು 10 ವರ್ಷ ನಂತರ ಈ ಸುಂದರವಾದ ಆಲಯವನ್ನು ನಿರ್ಮಾಣ ಮಾಡಿದ್ದು. ಸಭೆ ಚಾನ್ಮರಕ್ಕಿಂತ ಎತ್ತರವಾಗಿದೆ ಎಂದು ನಿಜಮ್ಮವರಿಗೆ ಕಂಡು ಬಂದಾಗ ಎತ್ತರವನ್ನು ಕಡಿಮೆ ಮಾಡುದ್ರಿಂದ ಪ್ರಯತ್ನ ಮಾಡಿದ್ದಾರೆ. ನೋಡುವಂತ ನಾವು ಗ್ಲಾಸಸ್ ಆಗಿರಲಿ, ಇದು ಎಲ್ಲ ಆ ಸಮಯದಲ್ಲಿ ಇಂಗ್ಲೆಂಡ್ ನಿಂದ ಗ್ಲಾಸಸ್ ಅಲ್ಲಿ
ಈ ಕಿಟಕಿಗಳಿಗೆ ಕೂಡಿಸಿ ಇಷ್ಟು ಸುಂದರವಾಗಿ ನಮ್ಮ ಕಣ್ಣೆದ್ರೆ ನೋಡ್ತಾ ಇದ್ದೇವೆ. ಸಭೆ 100 ಅಡಿ ಅಗಲವಾಗಿದೆ, 200 ಅಡಿ ಉದ್ದವಾಗಿದೆ. ನೀವು ನೋಡುತ್ತಿರುವಂತಹ ಈ ಬೆಲ್ ಟವರ್ 175 ಅಡಿ ಎತ್ತರವಾಗಿದೆ. ಜನರಿಗೆ ಹೇಳಬೇಕೇನೆಂದರೆ ಮೆದಕ್ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಸಭೆವಾಗಿದೆ. ಸಮಯದಲ್ಲಿ ಈ ಪಿಲ್ಲರ್ಸ್ ಸುಂದರವಾದ ಕಲ್ಲಿನಿಂದ ಕಟ್ಟಲಾಗಿತ್ತು. ಸಂತೋಷವನ್ನು ಆಗ್ತಾ ಇದ್ದೀನಿ, ಹಾಗೂ ತಮ್ಮೆಲ್ಲರಿಗೂ ಸಮಯ ಸಿಕ್ಕಿದ್ದಾರೆ. ಹಾಗೂ ಅಕ್ಕಪಕ್ಕದಲ್ಲಿ ಈ ರೋಡ್ನಲ್ಲಿ ಹೋಗುವಾಗ ದಯವಿಟ್ಟು ಬನ್ನಿ, ಮೆದಕ್ ಡಿಸ್ಟ್ರಿಕ್ಟಲ್ಲಿರುವಂಥ ಈ ಒಳ್ಳೆಯ ಸಭೆಯನ್ನು ನೀವು ಕೂಡ ನೋಡಿ. ನಾವು ಮತ್ತು ನಮ್ಮ ತಂಡವನ್ನು ನಿಮಗೆ ಈ ಗುಡಿಯವನ್ನು ತಲುಪೋದಕ್ಕೆ ಇಷ್ಟಪಟ್ಟಿದ್ದು ಯಾಕಂದರೆ ಬಹಳಷ್ಟು ವರ್ಷಗಳ ಹಿಂದೆ ಸುಂದರವಾಗಿರುವಂಥ ಈ ಸಭೆಯನ್ನು ಯಾವ ರೀತಿ ಸುಂದರವಾಗಿ ಪಡಿಸಿದ್ದು ನಾವು ಇದಕ್ಕೆಲ್ಲ ನೋಡಬೇಕಂತ. ಯಾಕೆ ಗೊತ್ತಾ, ಏನೇನೋ ನೋಡಬೇಕಂತ ನಾವು ಹೋಗ್ತಾ ಇದ್ದೇವೆ, ಆದರೆ ಸುಂದರವಾಗಿರುವಂಥದ್ದು ನಮ್ಮ ಕ್ರಿಸ್ತರ ಸಭೆ. ಹಾಗಾದರೆ ಪ್ಲೀಸ್ ಸಮಯ ಸಿಕ್ಕರೆ ಬನ್ನಿ, ಹಾಗೂ ತೃಪ್ತಿನಿಂದ ಸಭೆಯನ್ನು ಸುಂದರವಾಗಿ ಇರುವಂಥದ್ದು ನೋಡಿ. ಇಲ್ಲಿ ತಾವು ಭಕ್ತಿನಿಂದ ಆತ್ಮನಿಂದ ಪ್ರಾರ್ಥನೆ ಮಾಡಿದ್ದಾರೆ, ದೇವರು ಪ್ರತಿಯೊಂದು ಕೊಡುತ್ತಾರೆ ಅಂತ ಇಲ್ಲಿ ಕ್ಷಣವನ್ನು ನಂಬುತ್ತಾರೆ. ಹಾಗಾಗಿ ನಿಮ್ಮ ಹತ್ರ ಏನಾದರೂ ನಂಬಿಕೆ ಇದ್ದರೆ ಇಲ್ಲಿ ಬಂದು ಆ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ನಂಬಿಕೆ ಮುಖಾಂತರ ಅದು ಎಲ್ಲ ನಿಮಗೆ ದೊರೆಯುವುದು. ಹಾಗಾದರೆ ನೀವು ಈ ವಿಡಿಯೋನ ನೋಡಿ ಸಂತೋಷ ಪಟ್ಟಿರಂತೆ. ನಿಮ್ಮ ಎನ್ ಸುನಿಲ್ ನಂಬ್ತಾ ಇದ್ದೀನಿ, ಹಾಗೂ ನಮ್ಮ ಸಲುವಾಗಿ ನಮ್ಮ ತಂಡ ಸಲುವಾಗಿ ತಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಂತ ಹೃದಯನಿಂದ ತಮ್ಮೆಲ್ಲರಿಗೆ ವಿನಂತಿಸ್ಕೊಳ್ಳುತ್ತೇವೆ. ನೋಡೋಣ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಸಿಗೋಣ. ಶಲೋಮ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.